ಪಕ್ಷದ ಪರ್ಮಿಟ್. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಇವತ್ತು ನೆನೆಸ್ಕೊಳ್ಳುವಂತಹ ದಿನ, ಅವರತ್ತು ದೈವಾಧೀನರಾದಂತಹ ದಿನ. ಹೀಗಾಗಿ ನಾವು ಇವತ್ತು ವಿಜಯಪುರ ಜಿಲ್ಲೆಯ ಗಾಂಧಿ ಸರ್ಕಲ್ದಲ್ಲಿ ಇದ್ದೀವಿ. ಹೀಗಾಗಿ ಗಾಂಧಿ ಸರ್ಕಲ್ದಲ್ಲಿ ಇರುವುದರಿಂದಾಗಿ ಗಾಂಧಿ ಸರ್ಕಲ್ ಪುತ್ಥಳಿಗೆ ಪುಷ್ಪ ನಮನವನ್ನು ಸಲ್ಲಿಸಬೇಕು ಅಂತ ಹೇಳಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹಲವಾರು ಪದಾಧಿಕಾರಿಗಳು ನಾವು ಇಲ್ಲಿ ಬಂದಿದ್ದೀವಿ. ವಿಜಯಪುರ ಜಿಲ್ಲೆಯ ಕೇಂದ್ರ ಸ್ಥಾನವಾಗಿರತಕ್ಕಂಥ ಜಾಗದಲ್ಲಿ ಇವತ್ತು ಗಾಂಧೀಜಿಯವರ ಪುತ್ಥಳಿ ಇದೆ. ಈ ಪುತ್ಥಳಿಗೆ ನಾವು ಈಗ ಮಾಲಾರ್ಪಣೆ ಸಲ್ಲಿಸುವುದರ ಮೂಲಕ ಅವರಿಗೆ ನಮನವನ್ನು ಸಲ್ಲಿಸ್ತೀವಿ. ಅದನ್ನು ತೊಗೊಂಡು ಬನ್ನಿ ವಿಕ್ರಮ್, ಬರ್ರಿ ಎಲ್ಲರೂ ಮೇಲ್ಗಡೆ ಬರ್ರಿ, ಬರ್ರಿ ಮೇಲ್ಗಡೆ ಬರ್ರಿ. ಅಮಿತ್ ಸರ್ ಒಬ್ರು ಯಾರು ಫೋನ್ ಹಿಡ್ಕೊಳ್ಳಿ ಒಂದು ಎರಡೇ ನಿಮಿಷ ಸರ್. ಅಲ್ಲ ಅಮಿತ್ ಅವ್ರ ಮ್ಯಾಬರ್ ಒಂಚೂರು ಹಿಂದೆ ಕೊಂಬ್ರ ಸರ್ ಮ್ಯಾಬರ್. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಜೈ ಹೋಗಲಿ. ಹೀಗಾಗಿ ಅವರ ಪುಣ್ಯದಿನ, ಯಾಕಂದ್ರೆ ಅಪ್ಪ ಗಾಂಧೀಜಿಯವರು ತಮ್ಮ ಸತ್ಯಾನ್ವೇಷಣೆ ಬುದ್ಧಿಯಲ್ಲಿ ಒಂದಷ್ಟು ವಿಚಾರಗಳನ್ನು ಭಾರತದಲ್ಲಿ ಶಾಂತಿ ಮಾರ್ಗದ ಮೂಲಕ ಸ್ವತಂತ್ರದ ಕನಸನ್ನು ಕಂಡಂತ ಪುಣ್ಯ ಪುರುಷ. ಹೀಗಾಗಿ ಸತ್ಯವನ್ನೇ ಬದುಕಿನಲ್ಲಿ ಹೇಳ್ತಾ ಬಂದಂಥವರು, ಅವರು ಮಾಡಿದಂತಹ ತಪ್ಪುಗಳನ್ನು ನೇರವಾಗಿ ನಮ್ಮ ತಪ್ಪು ತಪ್ಪನ್ನಂತ ಹೇಳುವಂತ, ಹೀಗಾಗಿ ಅದೇ ಮಾರ್ಗದಲ್ಲಿ ಒಂದು ಇಡೀ ರಾಜ್ಯದ ಉದ್ದಗಲಕ್ಕೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹೋರಾಟವನ್ನು ಮಾಡ್ತಾ ಇದೆ. ಗಾಂಧೀಜಿಯ ಮಾರ್ಗದ ಮೂಲಕನೇ ನಾವು ಸಾಗ್ತಾ ಇದ್ದೀವಿ. ಸಾಧ್ಯವಾದ ಮಟ್ಟಿಗೆ ಸತ್ಯವನ್ನೇ ಹೇಳ್ತಾ ಸತ್ಯದ ಮಾರ್ಗದಲ್ಲಿನೇ ಹೋಗ್ತಾ ಜನರಿಗೆ ಸತ್ಯವನ್ನೇ ಮನಸ್ತಾ ಇದ್ದೀವಿ. ಯಾವುದೇ ತರಕ್ಕೆ ಅನ್ಯ ಮಾರ್ಗಗಳ ಮೂಲಕ ಜನತೆಗೆ ಮರಳು ಮಾಡಿ ರಾಜಕಾರಣ ಮಾಡಿ ಅವ್ರನ್ನ ಗೆಲ್ಲಿಸ್ಬೇಕು, ನಾವ ಗೆಲ್ಲಬೇಕು, ಅಧಿಕಾರ ಹಿಡಿಯುವಂಥ ಉದ್ದೇಶ ನಮ್ಮದೇನಲ್ಲ. ನಾವು ಎಷ್ಟು ದಿನಗಳಾಗ್ತೇವೆ ಗೊತ್ತಿಲ್ಲ, 20 ದಿನ ಸತ್ಯವನ್ನೇ ಹೇಳ್ತಾ ಸತ್ಯದ ಮಾರ್ಗದ ಮೂಲಕ ಸಾಕಬೇಕು. ಮತ್ತು ಭವಿಷ್ಯದ ಪೀಳಿಗೆ ಏನಪ್ಪ ಅಂದರೆ ಈ ಸತ್ಯ ಮಾರ್ಗವನ್ನು ಅವರು ನಂಬ್ತಾರೆ ಮತ್ತು ಸತ್ಯ ಮಾರ್ಗವನ್ನು ಅನುಸರಿಸ್ತಾರೆ. ಸತ್ಯ ಮಾರ್ಗದಲ್ಲಿರ್ತಕ್ಕಂಥ ಪಕ್ಷಗಳನ್ನು, ನಾಯಕರನ್ನು ಕರ್ನಾಡಿನ ಜನ ಏನು ಗುರುತಿಸಿ ಮತ್ತು ಗುರುತಿಸ್ತಾರೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಕರ್ನಾಟಕ ರಾಷ್ಟ್ರ ಪಕ್ಷ ಹೋರಾಟವನ್ನು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಇಡೀ ಏನು ಇಡೀ ಭಾರತ ಕಂಡಂತೆ ಭಾರತದಲ್ಲಿನೇ ಅತ್ಯಂತ ಏನಪ್ಪ ಅಂದ್ರೆ ಅಷ್ಟೊಂದು ಪರಿಣಾಮಕಾರಿಯಾಗಿ ಆಗಿನ ಕಾಲದಲ್ಲಿ ಅಷ್ಟೊಂದು ಮಾಧ್ಯಮಗಳು ಅಷ್ಟು ಪ್ರಭಾವಿಯಾಗಿ ಆಗಿನ ಮಟ್ಟದಲ್ಲಿ ಇರಲಿಲ್ಲ. ಆದರೂ ಸದಕ್ಕೆ ಅಷ್ಟು ಪರಿಣಾಮವನ್ನು ಬೀರುವಂಥ ವ್ಯಕ್ತಿತ್ವ ಅವರಲ್ಲಿ ಇತ್ತು ಅನ್ನುವಂಥ ವಿಚಾರ. ಹೀಗಾಗಿ ಇಂಥ ಪುಣ್ಯ ಪುರುಷನ ಆದರ್ಶಗಳು ಬದುಕಿನ ಎಲ್ಲ ಏನಪ್ಪ ಅಂದ್ರೆ ಯುವ ಪೀಳಿಗೆ ಆದರ್ಶಗಳು ಆಗಲಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಮತ್ತೊಮ್ಮೆ ಮಹಾತ್ಮ ಗಾಂಧೀಜಿಯವರ ಏನಪ್ಪ ದೈವಾಧೀನರಾದಂಥ ದಿನಾಂಕಕ್ಕಾಗಿ ಅವರನ್ನ ಸ್ಮರಣೆಯನ್ನು ಮಾಡ್ಕೊಂಡು ಇವತ್ತಿಗೆ ಆದರ್ಶವಾಗಿ ವ್ಯಕ್ತಿ. ಹೀಗಾಗಿ ಅವರ ಚರಿತ್ರೆಯನ್ನು ಯುವಕರು ಓದಬೇಕು ಮತ್ತು ಅನುಸರಿಸಬೇಕು ಅನ್ನುವಂಥ ವಿಚಾರವನ್ನು ನನಗೆ ತಿಳಿಸ್ತಾ ನಾನು ಮತ್ತೆ ಮುಂದಿನ ಲೈವ್ ಭೇಟಿ ಆಗ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ ಕೇಳಿ ನಮಸ್ಕಾರ.